ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟ ಅನುಮತಿಯನ್ನು ವಾಪಸ್ ಪಡೆದ ಸುದ್ದಿಯನ್ನು ಬ್ರೇಕ್ ಅಂತ ಮುಂಚೆ ನೋಡಿದ್ರಿ ಈಗ ಬಿಜೆಪಿಗೆ ಸಂಬಂಧಿಸಿದ ಸುದ್ದಿ ಬಿಜೆಪಿ ರಾಜ್ಯ ಬಿಜೆಪಿ ಇತ್ತೀಚೆಗೆ ಎರಡು ದೊಡ್ಡ ತೀರ್ಮಾನಗಳನ್ನು ದೊಡ್ಡ ನಿರ್ಣಯಗಳನ್ನು ಮಾಡಿತು ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೊಂದು ವಿಪಕ್ಷ ನಾಯಕರ ಆಯ್ಕೆ ಎರಡು ಆಯ್ಕೆಗಳು ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಗಳನ್ನು ಹುಟ್ಟಾಕಿದವು ಹಾಗೆ ಕೆಲವು ಅಸಮಾಧಾನಿತರು ಅಂದ್ರೆ ಬಹಿರಂಗವಾಗಿ ಮಾತನಾಡಿದರೆ ಪಕ್ಷಕ್ಕೆ ಮುಜುಗರ ತಂದ ಆರೋಪವನ್ನು ಎದುರಿಸಬೇಕಾಗುತ್ತೆ ಅನ್ನುವ ಕಾನ್ಶಿಯಸ್ ಇರುವಂತ ಕೆಲವು ನಾಯಕರು ಆರ್ಎಸ್ಎಸ್ ಮುಖಂಡರ ಹತ್ರ ದೂರು ತಗೊಂಡು ಹೋಗಿದ್ದಾರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಯಾರನ್ನು ಮಾತಾಡಿಸಲಿಲ್ಲ ನಮ್ಮ ಸೀನಿಯಾರಿಟಿ ಕನ್ಸಿಡರ್ ಮಾಡಲಿಲ್ಲ ಆಯ್ತು ಈಗ ನಮಗೇನು ಇತ್ಯಾದಿ ಪ್ರಶ್ನೆಗಳನ್ನು ಇಟ್ಕೊಂಡು ಆರ್ಎಸ್ಎಸ್ ಮುಖಂಡರ ಹತ್ರ ದೂರು ತಗೊಂಡು ಹೋಗಿದ್ದಾರೆ ಪಕ್ಷನಿಷ್ಠರು ಮತ್ತು ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಮಾಜಿ ಸಚಿವರುಗಳಾದ ಸುನೀಲ್ ಕುಮಾರ್ ಸಿಟಿ ರವಿ ಡಾಕ್ಟರ್ ಅಶ್ವಥ್ ನಾರಾಯಣ ಸಿಪಿ ಯೋಗೇಶ್ವರ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ಈ ರೀತಿ ಅಸಮಾಧಾನ ಹೇಳಿಕೊಂಡವರ ಪಟ್ಟಿ ಆರ್ ಅಶೋಕ್ರನ್ನ ವಿಪಕ್ಷ ನಾಯಕರನ್ನಾಗಿಸಿದ್ದಕ್ಕೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಬೇಜಾರು ಮಾಡ್ತಾರೆ ಇವರು ಯಾರು ಬಹಿರಂಗ ಹೇಳಿಕೆ ಕೊಟ್ಟವರಲ್ಲ ನೆನಪಿಟ್ಕೊಳ್ಳಿ ಈ ಪಟ್ಟಿಯಲ್ಲಿ ಯತ್ನಾಳರ ಹೆಸರಿಲ್ಲ ಅರವಿಂದ ಬೆಲ್ಲದರ ಹೆಸರಿಲ್ಲ ಬಹಿರಂಗ ಹೇಳಿಕೆ ಇವರು ಯಾರು ಕೊಟ್ಟಿಲ್ಲ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದವರು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಬೆಲ್ಲದ ವಿ ಸೋಮಣ್ಣ ಅರವಿಂದ ಲಿಂಬಾವಳಿ ಇವರ ಪೈಕಿ ರಮೇಶ್ ಜಾರಕಿಹೊಳಿ ಅವರ ಮುನಿಸು ಈಗಾಗಲೇ ಶಮನಗೊಂಡಿದೆ ಅಂತ ಹೇಳಬಹುದು ವಿಜಯೇಂದ್ರ ಅವರು ಸ್ವತಃ ಅವರ ಮನೆಗೆ ಹೋಗಿ ತಿಂಡಿ ತಿಂದ್ರೆ ವಿಜಯೇಂದ್ರರ ಸನ್ಮಾನಕ್ಕೆ ಏನು ಶಾಲು ಮಾಲೆ ಎಲ್ಲ ತರಿಸಿದ್ರು ಅವರದ್ದೊಂದು ಮುನಿಸು ಸರಿ ಹೋಗಿದೆ ಅನ್ನಬಹುದು ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಮಾಡ್ತೀವಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿಯೇ ಸಿದ್ಧ ಅನ್ನೋ ತರ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟರು ವಿ ಸೋಮಣ್ಣ ಆರನೇ ತಾರೀಕು ಡಿಸಿಷನ್ ಹೇಳ್ತೀನಿ ಅಂದಿದ್ದಾರೆ ಅರವಿಂದ ಲಿಂಬಾವಳಿ ನನ್ನೆ ತಾನೇ ಮಾತಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಸಮಾಧಾನ ಗೊತ್ತಿರುವಂಥದ್ದು ಅರವಿಂದ ಬೆಲ್ಲದ ಕೂಡ ನಮ್ಮ ಯಾರ ಒಪಿನಿಯನ್ ಅನ್ನು ತೆಗೆದುಕೊಳ್ಳಲಿಲ್ಲ ಅನ್ನೋ ಅಸಮಾಧಾನ ಹೊರಗಾಕಿದ್ದಾರೆ ಇವರು ಬಹಿರಂಗವಾಗಿ ಹೇಳಿದರು ಆಂತರಿಕವಾಗಿ ಹಿರಿಯ ಮುಖಂಡರುಗಳ ಹತ್ರ ಅಸಮಾಧಾನ ತೋಡಿಕೊಂಡವರು ಸುನೀಲ್ ಕುಮಾರ್ ಸಿ ಟಿ ರವಿ ಡಾಕ್ಟರ್ ಅಶ್ವಥ್ ನಾರಾಯಣ ಬಸವರಾಜ ಬೊಮ್ಮಾಯಿ ಸಿ ಪಿ ಯೋಗೇಶ್ವರ್ ಮತ್ತು ಎಸ್ ಆರ್ ವಿಶ್ವನಾಥ್ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕರನ್ನಾಗಿಯೂ ಮಾಡಲಿಲ್ಲ ರಾಜ್ಯಾಧ್ಯಕ್ಷರನ್ನಾಗಿಯೂ ಮಾಡಲಿಲ್ಲ ಹಾಗಾದ್ರೆ ಮುಂದಿನ ಏನು ವಾಟ್ ಆಮ್ ಐ ನೌ ಅನ್ನೋದು ಅವರ ಪ್ರಶ್ನೆ ಬಹಿರಂಗವಾಗಿ ನೋವು ತೋಡಿಕೊಳ್ಳೋ ಹಂಗೂ ಇಲ್ಲ ಸುಮ್ಮನಿರೋ ಹಂಗೂ ಇಲ್ಲ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ಜೊತೆಗಿದ್ದಾರೆ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ ರವಿ ಏನಂತೆ ಎಲ್ಲರೂ ಒಟ್ಟಿಗೆ ಹೋಗಿದ್ರಾ ಸಪ್ರೇಟ್ ಸಪ್ರೇಟ್ ಆಗಿ ಹೋಗೋ ಅಸಮಾಧಾನ ತೊಡ್ಕೊಂಡಿದ್ದಾರಾ ರಿಯಾಕ್ಷನ್ ಏನಿತ್ತಂತೆ ಆಗಿದ್ದಾಗೋಯ್ತು ಸುಮ್ಮನಿರಿ ಅಂದ್ರ ಅಥವಾ ನೋಡೋಣ ಏನು ಮಾಡಬಹುದು ಅಂತ ಹೇಳಿದಾರ ಏನು ಕತೆ ಇದು ಅಜಿತ್ ನಾವು ಮೂರು ರೀತಿಯ ಪಟ್ಟಿಯನ್ನು ಈಗ ಸ್ಕ್ರೀನ್ ಮೇಲೆ ತೋರಿಸಿದ್ದೀವಿ
ಅದರಲ್ಲಿ ಬಸವರಾಜ ಬೊಮ್ಮಾಯಿ ಸುನೀಲ್ ಕುಮಾರ್ ಸಿಟಿ ರವಿ ಇವರು ಯಾರು ಕೂಡ ಎಲ್ಲಿಯೂ ಬಹಿರಂಗವಾಗಿ ಮಾತನಾಡಿ ವಿಜಯೇಂದ್ರ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡಲಿಲ್ಲ ಆದರೆ ಅವರಿಗೆ ಯಾವ ಯಾವ ಪಾರ್ಟಿ ಒಳಗಡೆ ತಮ್ಮ ವೇದಿಕೆ ಪದಗ್ರಹಣ ಸಮಾರಂಭಕ್ಕೆ ಹೋಗಿದ್ರು ವಿಜಯೇಂದ್ರ ಅವರು ಎಸ್ ಎಸ್ ಹೌದು ನಿನ್ನೆ ಅಶೋಕ್ ಅವರ ವಿಪಕ್ಷ ನಾಯಕನಾಗಿ ಅವರು ಪೂಜೆಯನ್ನ ಮಾಡಿದ್ರು ಅವರ ಕಚೇರಿಗೆ ಅದಕ್ಕೂ ಕೂಡ ಬಂದಿದ್ರು ಬಸವರಾಜ ಬೊಮ್ಮಾಯಿ ಅವರು ಆದರೆ ಇವರೆಲ್ಲರೂ ಕೂಡ ಅಜಿತ್ ಬೇಸರ ಇರೋದಂತ ಸತ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ತಾನು ಮುಖ್ಯಮಂತ್ರಿ ಆಗಿದ್ದೆ ತನ್ನನ್ನ ಒಂದು ನಡೆಸಿಕೊಂಡಂತ ರೀತಿ ಸರಿಯಾಗಲಿಲ್ಲ ಹೇಳುವಂತ ಮಾತುಗಳನ್ನು ಅವರ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅನ್ನುವಂತ ನಮ್ಮ ಮಾಹಿತಿ ಸುನೀಲ್ ಕುಮಾರ್ ಗೆ ವಿಪಕ್ಷ ನಾಯಕನಾಗಬೇಕು ಅಂತ ಆಸೆ ಇತ್ತು ಅದನ್ನ ಕನ್ಸಿಡರ್ ಮಾಡಲಿಲ್ಲ ಅನ್ನುವಂತ ಬೇಸರ ಪಾರ್ಟಿ ಒಳಗಡೆ ಅವರಿಗಿದೆ ಇನ್ನು ಸಿಟಿ ರವಿ ಅವರಿಗೆ ರಾಜ್ಯಾಧ್ಯಕ್ಷನಾಗಬೇಕು ಅನ್ನುವಂತ ಬಯಕೆ ಇತ್ತು ಎಲ್ಲೂ ಕೂಡ ಹೇಳಿಕೊಳ್ಳದೇ ಇದ್ದರೂ ಕೂಡ ಪಾರ್ಟಿನ ನಾನು ಕನ್ಸಿಡರ್ ಮಾಡುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇದ್ದರು ಹಾಗಾಗಿ ಅವರಿಗೂ ಕೂಡ ಒಳಗೊಳಗೆ ಅದರ ಬಗ್ಗೆ ಬೇಸರ ಇದೆ ಸಿಪಿ ಯೋಗೇಶ್ವರ್ಗೂ ಬೇಸರ ಇದೆ ಯಾಕೆ ಅಂತ ಹೇಳಿದ್ರೆ ಅಶೋಕ್ ಅವರಿಗೆ ಮತ್ತು ಅವರಿಗೆ ರಾಜಕೀಯ ಸಂಬಂಧಗಳು ಅಷ್ಟಕ್ಕಷ್ಟೇ ಇನ್ನು ಯತ್ನಾಳ್ ಅದೇ ರೀತಿ ಜಾರಕಿಹೊಳೆ ಅದೇ ರೀತಿ ಬೆಲ್ಲದ ಇವರೆಲ್ಲರೂ ಕೂಡ ಓಪನ್ ಆಗಿ ಮಾತನಾಡಿದ್ದಾರೆ ವಿಶೇಷ ಲಿಂಬಾವಳಿ ಅವರು ಮಾತನಾಡಿದ್ದು ಲಿಂಬಾವಳಿಯರಿಗೆ ವಿಜೇಂದ್ರ ಅವರನ್ನು ಮಾಡಿದ ಬಹಳ ಬೇಸರ ಆಗಿದೆ ಅನ್ನೋದಕ್ಕಿಂತ ಮಿಗಿಲಾಗಿ ಅಶೋಕ್ ಅವರನ್ನ ಮಾಡಿದ್ದು ಬಹಳ ಸಿಟ್ಟಾದಂತೆ ಕಾಣ್ತಾ ಇದೆ ನಿನ್ನೆ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದಾಗ ಅನಿಸ್ತಾ ಇತ್ತು ಹೊಂದಾಣಿಕೆಯನ್ನ ಮಾಡ್ಕೊಂಡು ಅವರಿಗೆ ಪಾರ್ಟಿ ಅವಕಾಶ ಕೊಟ್ಟಿದೆ ಅಂದ್ರೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸಬಹುದು ಹೇಳುವಂತ ಮಾತುಗಳನ್ನು ಲಿಂಬಾವಳಿ ಹೇಳಿದ್ದಾರೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅಶೋಕ್ ಅವರಿಗೆ ಮತ್ತು ಲಿಂಬಾವಳಿ ಅವರಿಗೆ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿಯರ ಸಂಪುಟದಲ್ಲಿ ಯಾರು ಮಂತ್ರಿ ಆಗಬೇಕು ಅನ್ನುವಂತ ಲಿಸ್ಟ್ ಬಂದಾಗ ಅಶೋಕ್ ಅವರ ಹೆಸರು ಇರಲಿಲ್ಲ ಅನ್ನುವಂತ ನಮ್ಮ ಮಾಹಿತಿ ಬಳಿಕ ಬೊಮ್ಮಾಯಿಯವರ ಒತ್ತಾಯದ ಮೇರೆಗೆ ಹೈಕಮಾಂಡ್ ಅಶೋಕ್ ಅವರ ಹೆಸರನ್ನು ಕನ್ಸಿಡರ್ ಮಾಡ್ತು ಲಿಂಬಾವಳಿ ಅವರ ಲಿಸ್ಟ್ ಅಲ್ಲಿ ಇತ್ತು ಆದರೆ ಬೆಂಗಳೂರಿನ ರಾಜಕಾರಣವನ್ನು ಗಮನದಲ್ಲಿ ಇಟ್ಕೊಂಡು ಅಶೋಕ್ ಮತ್ತೆ ಲಿಂಬಾವಳಿಯರಿಗೆ ಆಗೋದಿಲ್ಲ ಹಾಗಾಗಿ ಲಿಂಬಾವಳಿಯರ ಅಸಮಾಧಾನ ಬಹುತೇಕ ಅಶೋಕ್ ಅವರ ಮೇಲಿದ್ದಂತೆ ಕಾಣ್ತಾ ಇದೆ ಇವರೆಲ್ಲರೂ ಕೂಡ ಪಾರ್ಟಿ ಕಚೇರಿಯಲ್ಲಿ ಬಂದು ರಾಜೇಶ್ವರನ್ನು ಭೇಟಿ ಮಾಡಿದ್ದಾರೆ ಜಾರಕಿಹೊಳಿ ಅವರು ಕೇಶವ ಕೃಪಾಕ್ ಹೋಗಿ ಮುಕುಂದ ಅವರನ್ನು ಭೇಟಿ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಅಂದ್ರೆ ತಮ್ಮನ್ನ ಕನ್ಸಿಡರ್ ಮಾಡದೇ ಇರುವ ಬಗ್ಗೆ ಇರುವಂತ ಬೇಸರ ಒಂದು ಕಡೆ ಆದ್ರೆ ಅಜಿತ್ ಪಾರ್ಟಿ ಇಷ್ಟು ದಿನಗಳ ಕಾಲ ನೀವು ಕುಟುಂಬ ರಾಜಕಾರಣ ಅದು ಇದು ಹೇಳುವಂತ ಭಾಷಣಗಳನ್ನ ಸ್ಲೋಗನ್ಗಳನ್ನ ಕೊಟ್ಕೊಂಡು ಬಂದ್ರಿ ಈಗ ನಾವು ಕಾರ್ಯಕರ್ತರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಬಿಜೆಪಿಯ ಮೂಲ ಮತ್ತು ಸಂಘಟನೆಯಿಂದ ಬಂದಂತ ನಾಯಕರುಗಳ ಪ್ರಶ್ನೆ ಕರೆಕ್ಟ್ ಅಜಿತ್ ಬೇಸರ ಆದಾಗ ಯಾಕೆ ಬೇಸರ ಅನ್ನೋದಾದ್ರೂ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅವರು ಮುಂದೇನು ಈಗೇನು ಆರ್ ಅಶೋಕ್ರನ್ನ ಬದಲಾವಣೆ ಮಾಡೋದು ವಿಜೇಂದ್ರನ ಬದಲಾವಣೆ ಮಾಡೋ ಪ್ರಶ್ನೆ ಅಂತೂ ಇಲ್ವಾ ಇಲ್ಲ ಮತ್ತೆ ಮಾಡುವಂತ ಪ್ರಶ್ನೆ ಇಲ್ಲ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಚುನಾವಣೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಹೇಳುವಂತ ಸಲಹೆಯನ್ನ ಪಾರ್ಟಿಯ ನಾಯಕರು ಕೊಟ್ಟಿದ್ದಾರೆ ಮತ್ತು ಸಂಘವೂ ಕೊಟ್ಟಿದೆ ಇದನ್ನು ಹೊರತುಪಡಿಸಿ ಅಜಿತ್ ನೀವು ಹೇಳೋದಾದ್ರೆ ಈಗ ಜಾರಕಿಹೊಳಿ ಅವರು ಒಂದಿಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು ಸುನೀಲ್ ಕುಮಾರ್ ಸೇರಿದಂತೆ ಬೊಮ್ಮಾಯಿ ಅವರ ಮನೆಗೆ ಹೋದ್ರು ಅಲ್ಲೊಂದು ಸಭೆಯನ್ನ ಮಾಡಿದ್ರು ಇವರೆಲ್ಲನ್ನ ಸೇರಿಸಿಕೊಂಡು ಏನ್ ಮಾಡಬಹುದು ಮುಂದೆ ಯಾವ ರೀತಿ ನಾವು ಬೇಡಿಕೆಯನ್ನು ಮುಂದಿಡಬಹುದು ಪಾರ್ಟಿಯ ಮುಂದೆ ಹೇಳುವಂತ ಚರ್ಚೆಯನ್ನು ಮಾಡಿದರೆ ಅದು ಹೆಚ್ಚಿನ ಫಲಪ್ರದ ಆಗೋದಿಲ್ಲ ಅಥವಾ ಅದಕ್ಕೇನು ಹೈಕಮಾಂಡ್ ತೊಪ್ಪನ್ನ ಕೂಡ ಹಾಕೋದಿಲ್ಲ ಅನ್ನುವಂತ ಮೆಸೇಜ್ ಕೂಡ ಅವ್ರಿಗೆ ಸಿಕ್ಕಿದೆ ಆ ಕಾರಣಕ್ಕೋಸ್ಕರ ಈಗ ಜಾರಕಿಹೊಳಿ ಅವರು ಹೇಳಿದ್ರು ನಾವು ಲೋಕಸಭೆಗೋಸ್ಕರ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕು ಮನುಷ್ಯ ಅಂದ್ಮೇಲೆ ಎಲ್ಲರಿಗೂ ಬೇಸರ ಇದ್ದೇ ಇರುತ್ತೆ ಅಂತ ಮನುಷ್ಯ ಅಂದ್ಮೇಲೆ ಬೇಸರ ಇದ್ದೇ ಇರುತ್ತೆ ಹೇಳಿದ್ರೆ ಅರ್ಥ ಏನು ಅಂದ್ರೆ ಅಜಿತ್ ಇವರೆಲ್ಲರನ್ನ ಮಾಡಿದ ತೀರ್ಮಾನ ನಮ್ಗೆ ಇಷ್ಟ ಇಲ್ಲ ಆದ್ರೆ ಮೋದಿ ಮತ್ತು ಪಾರ್ಟಿಯ ಹೈಕಮಾಂಡ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅನ್ನುವಂತ ಸಂದೇಶನ ಅವರು ಕೊಟ್ಟಿದ್ದಾರೆ ಬಹಳ ಈ ಅಜಿತ್ ನೋಡಿ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿದ್ದಕ್ಕೆ ಕೆಲವರಿಗಿರುವಂತ ಬೇಸರ ಏನು ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದಾಗ ಯಾವುದೇ ಚಕಾರ ಎತ್ತಿರಲಿಲ್ಲ ಯಾರು ಕೂಡ ಸದಾನಂದ ಗೌಡ ರಾಜ್ಯಾಧ್ಯಕ್ಷರಾದಾಗಲೂ ಕೂಡ ಯಾವುದೇ ಬೇಸರ ಇರಲಿಲ್ಲ ಪ್ರಹ್ಲಾದ್ ಜೋಶಿ ಅವರ ರಾಜ್ಯಾಧ್ಯಕ್ಷರಾದಾಗಲೂ ಕೂಡ ಯಾರು ಬೇಸರವನ್ನು ತೋಡ್ಕೊಂಡಿರಲಿಲ್ಲ ಮೊದಲು ನಾವು ಬಿಜೆಪಿ ಇತಿಹಾಸವನ್ನು ಚೂರು ಕೆದಕದಾಗ ಮೊದಲು ಬಿಜೆಪಿಯಲ್ಲಿ ಅಸಮಾಧಾನ ಅಥವಾ ಒಂದು ರೀತಿಯ ಬಂಡಾಯ ಎರಡು ಟೀಮ್ ಅಂತ ಕಂಡಿದ್ದು ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪ ಅವರ ನಡುವೆ ಬಿಬಿ ಶಿವಪ್ಪ ಅವರಿಗೂ ಮತ್ತು ಯಡಿಯೂರಪ್ಪನವರಿಗೂ ಆರಂಭದಲ್ಲಿ ಒಂದಿಷ್ಟು ರಾಜಕೀಯ ವೈಷಮ್ಯಗಳಿದ್ವು ಅಥವಾ ಅದು ತಾನು ಒಂದು ಅದು ಮಹತ್ವಾಕಾಂಕ್ಷಿ ಆದವು ನಂತರ ದಿನಗಳಲ್ಲಿ ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪ ಅವರು ಅಲ್ಲಿಂದ ಬಹುತೇಕ ಈ ಅನಂತಕುಮಾರ್ ಅವರು ಮಹತ್ವಾಕಾಂಕ್ಷೆ ಇತ್ತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯಡಿಯೂರಪ್ಪ ಅವರು ಸಹಜವಾಗಿತ್ತು ಅದಾದ ಬಳಿಕ ಬಂದಂತ ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪ ಅವರ ನಡುವೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ನಂತರದಲ್ಲಿ ಒಂದು ಅನಂತಕುಮಾರ್ ಜೊತೆ ಈಶ್ವರಪ್ಪ ಅವರು ಗುರುತಿಸಿಕೊಂಡ್ರು ಅದಾದ ಬಳಿಕ ಜಗದೀಶ್ ಶೆಟ್ಟರ್ ಅಜಿತ್ ನೋಡಿ ಜಗದೀಶ್ ಶೆಟ್ಟರ್ ರಾಜ್ಯದ ಅಧ್ಯಕ್ಷರಾದ ಬಿಜೆಪಿ ಅಧ್ಯಕ್ಷರಾದರು ಆಗಲೂ ಕೂಡ ಯಾವುದೇ ಹೇಳಿಕೊಳ್ಳುವಂತಹ ಅಸಮಾಧಾನಗಳಿರಲಿಲ್ಲ ಈಗ ವಿಜೇಂದ್ರ ಅವರು ಆದಾಗ ಯಾಕೆ ಹೆಚ್ಚಿಗೆ ಕಾಣ್ತಾ ಇದೆ ಅಂದ್ರೆ ನಿಶ್ಚಿತವಾಗಿ ವಿಜೇಂದ್ರನಿಗೆ ಒಂದು ವಿಜೇಂದ್ರರಿಗೆ ಒಂದು ಮಹತ್ವಾಕಾಂಕ್ಷೆ ಇದೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸಿದೆ ಈಗ ಸಿ ಟಿ ರವಿ ಸುನೀಲ್ ಕುಮಾರ್ ಇವರು ಕೂಡ ಒಂದಿಷ್ಟು ಆಸೆ ಆಕಾಂಕ್ಷೆಗಳಿದ್ದಾವೆ ರಾಜಕೀಯದಲ್ಲಿ ನಾನು ಕೂಡ ಎತ್ತರಕ್ಕೆ ಬರಬೇಕು ಅನ್ನುವಂಥದ್ದು ಹೀಗಾಗಿ ಮಹತ್ವಾಕಾಂಕ್ಷೆ ಉಳ್ಳ ನಾಯಕನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ಇನ್ನೊಮ್ಮೆ ತಾನು ಕೂಡ ರಾಜ್ಯದ ಬಿಜೆಪಿಯಲ್ಲಿ ಏನಾದರೂ ಒಂದು ಸ್ಥಾನಮಾನ ಗಳಿಸಬೇಕು ಅನ್ನುವಂಥ ಸಿ ಟಿ ರವಿ ಸುನೀಲ್ ಕುಮಾರ್ ಅವರ ಕನಸೇನಿದೆ ಅದಕ್ಕಿದ ಅಡ್ಡಿ ಆಗಬಹುದು ಎನ್ನುವಂಥ ಒಂದು ರಾಜಕೀಯ
ಲೆಕ್ಕಾಚಾರವೂ ಕೂಡ ಇದೆ. ಹೀಗಾಗಿ ಪ್ರಶಾಂತ್ ಮೂಲದಿಂದ ಮುಖಂಡರ ಹತ್ರ ಏನೋ ಅಸಮಾಧಾನ ಹೇಳ್ಕೊಂಡ್ರು ಅಂತ. ವಾಟ್ ಈಸ್ ದ ಗೋಲ್ ಆಫ್ ಇಟ್? ಧ್ವನಿ ಕೇಳಿಸ್ತಾ ಇಲ್ಲ ಪ್ರಶಾಂತ್, ಧ್ವನಿ ಕೇಳಿಸ್ತಾ ಇಲ್ಲ. ಅಜಿತ್, ರಾಜಕಾರಣ ಇರಲಿ, ಹಲೋ, ಎಸ್ ಎಸ್ ಕೇಳಿಸ್ತದೆ, ಹೇಳಿ ಹೇಳಿ. ಅಜಿತ್, ರಾಜಕಾರಣ ಇರಲಿ, ಬದುಕಿರಲಿ, ಪ್ರಕೃತಿ ಇರಲಿ, ನೀರು ಮುಂದೆ ಮುಂದೆ ಹರಿಯುತ್ತೆ ಹೊರತು ಅದು ಹಿಂದೆ ಬರಲ್ಲ. ಬರಲ್ಲ, ಹೌದು. ಈಗ ವಿಜೇಂದ್ರರ ವಿರುದ್ಧದ ಅಸಮಾಧಾನ ನಿಶ್ಚಿತವಾಗಿ ರವಿ ಶಿವರಾಮ್ ಹೇಳಿದಂತೆ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೇಳ್ಕೊಳ್ಬೇಕು. ಕೆಲವರು ಕೇಶವ ಕೃಪಾಕ್ಕೆ ಹೋಗ್ತಿದ್ದಾರೆ, ಇನ್ನು ಕೆಲವರು ದಿಲ್ಲಿಗೆ ಹೋಗ್ತಿದ್ದಾರೆ, ಇನ್ನು ಕೆಲವರು ಬೇರೆ ಬೇರೆ ನಾಯಕರ ಮನೆಗಳಿಗೆ ಹೋಗ್ತಿದ್ದಾರೆ, ತಮಗಾಗಿರ್ತಕ್ಕಂಥ ಬೇಸರ ಅಸಮಾಧಾನವನ್ನು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೈಕಮಾಂಡ್ ಈ ನಿರ್ಣಯವನ್ನು ತೆಗೆದುಕೊಂಡು, ಈಗ ಅರವಿಂದ್ ಲಿಂಬಾವಳಿ ಬೇಸರ ವಿಜೇಂದ್ರ ಮೇಲಲ್ಲ, ಅರವಿಂದ್ ಲಿಂಬಾವಳಿ ಬೇಸರ ಹೈಕಮಾಂಡ್ ಮೇಲಿದೆ. ಟಿಕೆಟ್ ಕೊಟ್ಟಿಲ್ಲ, ಈಗಲೂ ಕೂಡ ಕನ್ಸಿಡ್ರೇಷನ್ ಮಾಡಿಲ್ಲ. ಆದರೆ ಹೈಕಮಾಂಡನ್ನು ಬೈದರೆ ನಿಮಗೆ ಪಾರ್ಟಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಳಿಗಾಲ ಇರಲ್ಲ. ನೋಡಿ, ಇಲ್ಲಿ ಏನಾಗಿದೆ, ಇಡೀ ಕರ್ನಾಟಕದ ಬಿ ಜೆ ಪಿಯಲ್ಲಿ ಆಗಿದ್ದೇನು, ಸಿ ಪಿ ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಅರವಿಂದ್ ಬೆಲ್ಲದ್ರ ಒಂದು ಒತ್ತಾಯದ ಕಾರಣದಿಂದ, ಒತ್ತಡದ ಕಾರಣದಿಂದ ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಳ್ತು, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವ ನಿರ್ಣಯ. ಅದರ ಬೆನಿಫಿಷಿಯರಿ ಯಾರಾಗಿದ್ದರು? ಬಸವರಾಜ್ ಬೊಮ್ಮಾಯಿ ಅವರು. ಬಸವರಾಜ್ ಬೊಮ್ಮಾಯಿ ಸೇರಿದಂತೆ ಉಳಿದೆಲ್ಲ ನಾಯಕರು ಯಾರ್ಯಾರು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬೇಕಂತ ಹೇಳಿದ್ರು, ಅವರು ಒಂದು ವೇಳೆ 2023 ಅಧಿಕಾರ ತಂದುಕೊಟ್ಟಿದ್ದರೆ ಇವತ್ತು ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ. ಎಸ್, ಯಾವುದೇ ಹೈಕಮಾಂಡ್ ಇರಲಿ, ಯಾರೇ ಇರಲಿ, ನಿರ್ಣಯ ತೆಗೆದುಕೊಳ್ಳೋದು ಹೇಗೆ? ಯಾರು ಹೆಚ್ಚು ಯುಟಿಲಿಟಿ ವ್ಯಾಲ್ಯೂ ಇದೆ ಅವ್ರಿಗೆ ಜಾಸ್ತಿ ಮಣೆ ಹಾಕಲಾಗುತ್ತೆ. ಸಿಂಪಲ್. ಈಗ ವಿಜಯೇಂದ್ರರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಯಾರೇ ಇರಲಿ, ಮುಕುಂದ್ರ ಹತ್ರ ಹೋಗಿ, ಕೇಶವ ಕೃಪಕ್ಕೆ ಹೋಗಿ, ಇಲ್ಲ ವಿಜಯೇಂದ್ರರ ವಿರುದ್ಧ ಅಸಮಾಧಾನ. ಇವತ್ತು ಸ್ಥಳೀಯ RSS ಕೂಡ ಏನನ್ನೂ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸುವ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಸ್ಥಳೀಯ RSS ಕೂಡ ಇತ್ತು. ದಟ್ ಈಸ್ ಆಲ್ಸೋ ಎ ಪಾರ್ಟಿ ಇನ್ ದ ಹೋಲ್ ಪ್ರಾಬ್ಲಮ್ ಆಫ್ ಕರ್ನಾಟಕ BJP. ಹಾಗಿರುವಾಗ ನನಗನ್ಸುತ್ತೆ ಬೇಸರ ಅಸಮಾಧಾನವನ್ನು ಹೇಳಿಕೊಳ್ಳೋದು ಅಥವಾ ಮಾಧ್ಯಮಗಳಲ್ಲಿ ಹೇಳುವುದರ ಮಟ್ಟಕ್ಕೆ ಈ ಇಡೀ ಬಂಡಾಯ ಇರುತ್ತೆ ಹೊರತು ಇನ್ನೊಂದು ಮುಂದೆ ಹೆಜ್ಜೆಯನ್ನು ಲೋಕಸಭಾ ಚುನಾವಣೆಯಲ್ಲಿ ಇಡುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಈಗ ಯತ್ನಾಳ್ ಏನು ಹೇಳ್ತಿದ್ದಾರೆ, ಯಾರೇನೇ ಹೇಳಿರಿ, ನಾನು 2024 ಲೋಕಸಭೆಯಲ್ಲಿ BJP ಪರವಾಗಿ ಕೆಲಸ ಮಾಡ್ತೀನಿ. ಹೌದು, ಹೌದು. ನಿನ್ನೆ ಲಿಂಬಾವಳಿ ಬಾಗಲಕೋಟೆಯನ್ನು ಹೇಳಿದರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರಕ್ಕೆ, ಕರ್ನಾಟಕಕ್ಕೆ ಸಿದ್ದರಾಮಯ್ಯ ನಾಯಕರು ಅನ್ನುವ ರೀತಿಯಲ್ಲಿ ಲಿಂಬಾವಳಿ ಒಂದು ಹೇಳಿಕೆಯನ್ನು ಕೊಟ್ಟರು. ಬೆಲ್ಲದರೂ ಕನ್ನಡಪ್ರಭಕ್ಕೆ ಒಂದು ದೊಡ್ಡ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಅಂದರೆ ಹೈಕಮಾಂಡ್ನ ನಿರ್ಣಯದ ವಿರುದ್ಧ ಅಸಮಾಧಾನ ಇದ್ದರೂ ಕೂಡ ಅದನ್ನು ಬಹಿರಂಗವಾಗಿ ಹೇಳುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಇವ್ರ ಹತ್ರ ಹೋಗಿ ತಮಗೆ ಅನ್ಯಾಯ ಆಯಿತು ಅನ್ನೋ ಥರದ ಅಸಮಾಧಾನ ತೋಡಿಕೊಳ್ಳೋದ್ರದ್ದು ಬೆನಿಫಿಟ್ ಆದರೂ ಏನು? ಅಲ್ಲ, ಅದರಲ್ಲಿ ಬೆನಿಫಿಟ್ ಇಲ್ಲ. ಇನ್ನೊಂದು ಎಲ್ಲೋ ಕಡೆ ನಾವು ನಮ್ಮನ್ನು ಅಕಾಮಿಡೇಟ್ ಮಾಡಲಿ ಅಲ್ಲದ ಹೆಂಗೆ? ನೋಡಿ ಅಜಿತ್, ಈ ಯಾವ್ಯಾವ 10 ಹೆಸರುಗಳು ಬೇಸರದಲ್ಲಿವೆಯೋ ಆಲ್ವೇರ್ ಕನ್ಸಿಡರ್ಡ್. ಎಸ್, ಆ್ಯಂಡ್ ವಿಜೇಂದ್ರ ಈಸ್ ಚೂಸನ್. ಕರೆಕ್ಟ್. ನನಗನ್ಸುತ್ತೆ ಈಗ ನೀವು 10 ಹೋಗಿ ವಿಜೇಂದ್ರ ವಿರುದ್ಧ ಅಸಮಾಧಾನವನ್ನಾದರೂ ಏನು ಹೇಳಲಿಕ್ಕೆ ಸಾಧ್ಯ ಇದೆ, ಅನ್ಲೆಸ್ ಈ ಟೇಕ್ಸ್ ಎ ಡಿಸಿಷನ್. ಹೀಗಾಗಿ ಇದು ನೋಡಿ, ಕರ್ನಾಟಕದ BJP ನಾನಾ ರೀತಿಯ ಪವರ್ ಸೆಂಟರ್ಸ್ಗಳಿವೆ. ಇವ್ರಿಗೆ ಬೇಸರ ಆದಾಗ ಅಲ್ಲಿ ಹೋಗ್ತಾರೆ. ಆ ಬೇಸರ 2016 ನಿಮ್ಗೆ ನೆನಪಿದ್ರೆ BL ಸಂತೋಷ್, ಅನಂತಕುಮಾರ್, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಇವರೆಲ್ಲರೂ ಹೋಗಿ ಹೈಕಮಾಂಡ್ ಹೇಳಿದರು ಯಡಿಯೂರಪ್ಪನವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಡಿ, ಅವ್ರು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ, ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಸಂಘಟನೆ ಕೈಯಲ್ಲಿ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸಂಘಟನೆಯನ್ನು ಯಡಿಯೂರಪ್ಪನವ್ರ ಕೈಯಲ್ಲಿ ಕೊಡ್ತು ಯುಗಾದಿಯ ದಿನ. ಕರೆಕ್ಟ್. ಎವ್ರಿ ಒನ್ ವಾಸ್ ಫೋರ್ಸ್ ಟು ಫಾಲ್ ಇನ್ ಲೈನ್. ನನಗನ್ಸುತ್ತೆ ಈ ವಿಜೇಂದ್ರರ ಜೂನಿಯರ್ ಇರುವ ಕಾರಣದಿಂದಾಗಿ ಮತ್ತು ವಿಜೇಂದ್ರ ಯಡಿಯೂರಪ್ಪ ಪುತ್ರ ಅನ್ನುವ ಕಾರಣದಿಂದಾಗಿ ಅನೇಕರ ವಿರೋಧಗಳಿವೆ. ಆದರೆ ಅವರದೇ ಪಕ್ಷದ ಹೈಕಮಾಂಡ್ ಎಲ್ಲ ಪ್ರೋಸ್ ಆ್ಯಂಡ್ ಕೋನ್ಸ್ನ ನೋಡಿ ಅಂತಿಮವಾಗಿ ವಿಜೇಂದ್ರ ಈಸ್ ಎ ಬೆಟರ್ ಬೆಟ್ ಅನ್ನುವ ರೀತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಹೀಗಾಗಿ ಈಗ ಅದು ಸ್ಥಳೀಯ RSS ಹೋದ ತಕ್ಷಣ ಏನೋ ವಿಜೇಂದ್ರರಿಗೆ ಮೂಗುದಾರ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ನನಗನ್ಸುತ್ತೆ ನೋಡಿ, ಎಲ್ಲವೂ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಗೆಹರಿಸುತ್ತೆ. ಎಕ್ಸಾಕ್ಟ್ಲಿ. ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ವಿಜೇಂದ್ರ 16-20 ಸೀಟ್ಗಳನ್ನು ಪಡೆದುಕೊಂಡ್ರೆ ಈ ಅಸಮಾಧಾನಗಳು, ಈ ಬಂಡಾಯಗಳಿಗೆ ಯಾವುದೇ ಅರ್ಥ ಇರಲ್ಲ. ಕರೆಕ್ಟ್. ಒಂದು ವೇಳೆ ವಿಜೇಂದ್ರ ಅಂದುಕೊಂಡಂತೆ ಡೆಲಿವರ್ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ, ಇಫ್ ಈ ಬಿಕಮ್ಸ್ ಓವರ್ ಕಾನ್ಫಿಡೆಂಟ್, ಆಗ ಈ ಬಂಡಾಯ ಅಸಮಾಧಾನಗಳಿಗೆ ತನ್ನಿಂದ ತಾನೇ ಇಂಬು ದೊರಕ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.